ಹಲೋ ಶಶಿ ಸರ್ ಹೇಳ್ರಿ. ಅವ್ನ್ ಬಳಿ ಮತ್ ಫೋನ್ ಮಾಡ್ಯಾನ ಮತ್ ಈಗ ನೋಡಿ ಹೇಳಿದ್ರೆ ಈಗೊಂದು ನಾನೀಗ ಮಾತಾಡ್ತಾನೆ, ಈಗ ಬೇರೆ ತರ ಮಾತಾಡ್ತಾನೆ ನೋಡ. ಏನ್ ಮಾತಾಡತಾನ ಸರ್? ಏನ್ರಿ ಅವ್ನ್ ನಿನ್ನೆ ವಿಡಿಯೋ ಮಾಡ್ಕೊಂಡೆ ಅಷ್ಟೆಲ್ಲ ಮಾತಾಡಿದ, ಈಗ ಅಂತಾನೆ ಇಲ್ಲ ನಿಮ್ ಕಾರ್ಡ್ ನೀವು ವಾಶ್ ಮಾಡಿದಕ್ಕೆ ನಾನು ಗಾಡಿ ಒಳಗೆ ತಂದೆ ಅಂತ ಹೇಳ್ತಾನೆ. ಹೆಂಗ ನಿನ್ನೆ ಕೇಳಿಲ್ಲ ಅಂದ್ರೆ? ನಿನ್ ಹೇಳ್ಬೇಕಲ್ಲ ಸರ್, ನಿನ್ ಹೇಳ್ಬೇಕಲ್ಲ ಮತ್ತೆ 40,000 ರೂಪಾಯಿ ತಗೊಂಡ್ ಹೋದ್ರ ಸರ್ ನಂಗ ಅವರು ಹಂಗ ಹಿಂಗ ಏನ್ ಮಾತಾಡ್ತದ ಮುಗಿಸುತ್ತೆ. ನಾನ ಎಮ್ ಎಲ್ ಎ ಕಡೆ ಹೇಳಿದ್ನಿ ಸರ್ ಅಂತ, ಎಮ್ ಎಲ್ ಎ ಯಾರು ರಿಪೋರ್ಟ್ ಕಳಿಸ್ತಾ ಇದಾರೆ ಸರ್ ಅಂತ ಹೇಳ್ತಾನೆ. ಎಮ್ ಎಲ್ ಎ ಬರ್ತಾರೆ ಸರ್, ಈಗ ಎಮ್ ಎಲ್ ಎ ದವ್ರು ಯಾರು ಒಬ್ರಿಗೆ ಕಳಿಸ್ತಾ ಇದಾರೆ ಅಲ್ಲಿ ರಿಪೋರ್ಟರ್ ಅಂತ ಹೇಳ್ತಾನೆ. ಹಿಂಗ ಅಂದ್ರೆ ಹೆಂಗೆ ಈಗ ನಿಮ್ದು ನೀವ್ ಮಾಡಿದ್ನಲ್ಲ ಅವ್ರು ಮುಂದ ಹೇಳ ಈಗ ಅವ ಹಿಂಗ ಹಿಂಗ ಅದಾನವ ಒಟ್ಟ ಅದನ್ನ ಮುಗಿಸಾವ ನೋಡೋವನವ ಅವ ಮುಗಿಸ್ಕೊ ಅಂತ ಹೇಳಿದ್ರಲ್ಲ ನಿನ್ನೆ ಮುಗಿಸ್ಕೋತಾನ ಅಂತ ಹೇಳಿ ಮತ್ತೆ ಈಗ ನೋಡಿ ಅವ್ ದೊಡ್ಡ ಮಾಡತಾನೀಗ ಅವ ನಿಮ್ದ ಹೆಸರು ತಗೊಂಡು ಆ ರಿಪೋರ್ಟರ್ ಹೆಸರು ತಗೊಂಡು ಏನ್ ಮಾಡತಾನ, ಇಷ್ಟ ಮಂದಿ ನಂಗ್ ರೊಕ್ಕ ತಗೊಂಡ್ ಹೋದ್ರು ಅಂತ ಹಿಂಗೆಲ್ಲ ಹೇಳ್ತಾ ಇದ್ರು. ಆ ರಿಪೋರ್ಟ್ ಬಂದ್ ಹೇಳಾವ ಅಂತ ಈಗ ಅವ ದೊಡ್ಡ ಮಾಡ್ಕೋತ ಹೊಂಟಾನೀಗ ಏನ್ ಮಾಡಲ್ಲ. ಈಗ ಈಗ ನಾನು ನಿಮ್ಗೆ ನಿಮ್ಗೆ ಹೇಳಿದ ಕಣ್ಣ ನಾನು ಇಂದ ಮಾಡಿ ಇದು ಮಾಡಿದೆ ಅದು ಗಾಡಿ ಬಿಟ್ಟು ಹೌದು ಹೌದು ಕೇಸ್ ಸರ ಮಾಡ್ಬೋದಿತ್ತು. ಹೌದೌದು ನಾವು ಇರ್ಲಿ ಸಾಹೇಬ್ರು ಹೇಳಿದ್ರ ಸರ್ ಈ ಗಾಡಿ ಲೋಡ್ ಆಗ್ಬೇಕಾರ ನಾವು ಹೋಗಿದ್ದೆ ಮತ್ತೆ ಲೋಡ್ ಮಾಡಿದ್ದಿಲ್ಲ ಮತ್ತೀಗ ಅವನಿಗೆ ಗಾಡಿ ಒಳಗೆ ತಂದಿದ್ಕ ಅವನಿಗೆ ದಂಡ ಹಾಕ್ಸ್ಬೇಕಷ್ಟೇ ಈಗ ನಾವು ಮತ್ತೆ ಅದನ್ನ ಸ್ಟ್ಯಾಕ್ ನಂಬರ್ ಹಾಕಿ ನಾವು ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಅದನ್ನ ಅಟ್ಲೀಸ್ ಮಾಡ್ತೇನೆ ಸರ್ ಅಂತ ಹೇಳಿದೀನಿ ಸಾಹೇಬಿಗೆ. ಅದೇ ನೀವು ತಿಳ್ಕೊಬೇಕಲ್ರಿ ಚಂದ್ರು, ನಿಮ್ಗೆ ಏನೋ ಹೆಲ್ಪ್ ಮಾಡಕತ್ತೀನಿ ಮತ್ ನೀವು ಬೇರೆ ಮಾತಾಡ್ತಾನೀಗ ಈಗಂತ ನಾವು ನಾ ಡಿಡಿ ಎಕ್ಸ್ಟ್ರಾ ಭೂಮಿ ಕೊಡ್ತೇವೆ ಅಂತ ನಾವು ಡಿಡಿ ತುಂಬಾ ನಿಮ್ಮವ್ರು ಹೇಳಿದಕ್ಕ ಅಂತ ಹೇಳ್ತಾನ. ನಾ ಹೇಳಿದ್ದೇನೆ ಕೇಳಿದ ನೀವು ಈ ಗಾರ್ಡ್ ವಾಚ್ಮನ್ ಬಂಬ್ ಕೊಡ್ತಾರೋ ಏನದು ಗಾರ್ಡ್ ಪಿ ಎಸ್ ಸಂಬಂಧ ಇದಕ್ಕ ಅಂತಂದೆ. ಹಂಗೆ ಕೂತ್ರೆ ಮಾತಾಡತಾನ್ರಿ ಹಿಂಗ್ ಕೂತ ಮುಗಿಸ್ಕೊಳ್ ನೋಡುವಲ್ಲವ ದೊಡ್ಡ ಮಾಡ್ಕೊಂಡ ನೋಡ್ರಿ ಅವ ಮತ್ ಹಿಂಗಾದ್ರ ನಿಮ್ಗೆಲ್ಲ ಇದಾಗ್ತದ ಸಮಸ್ಯೆ ಆಗ್ತದೆ ಹೇಳ್ತೀನಿ. ಈಗ ಅಲ್ಲಿ ನೀವ್ ಒಳಗೆ ಹೆಂಗ್ ಬಿಟ್ರಿ ಅವನ ಅಂತಾನ ಅವ್ರಿಗ ರಿಪೋರ್ಟ್ ಒಳಗೆ ಹೆಂಗ್ ತೋಡ್ರಿ ನೀವು ಅಂತಾನವ ಅವ್ರಿಗೆ ಹೆಂಗ್ ಒಳಗೆ ತೋಡ್ರಿ ನೀವು ಪ್ಲಾಂಟೇಶನ್ ಒಳಗೆ ಹೆಂಗ್ ತಗೊಂಡ್ರಿ ನೀವು ಅವ್ರಿಗೆ ಅಂತ ಹಿಂಗೆಲ್ಲ ಮಾತಾಡ್ತಾ ಇದಾನ. ಮಾಡಿ ಮಾಡಿ ತಗೋರ ಏನ್ ಮಾಡ್ತಾನ ನೋಡೋಣ ತಗೋರಿ. ಅಲ್ಲ ಈ ದೊಡ್ಡದಾಗ ಕೂತ್ ಕೂತ್ರೆ ನಮ್ಗೇನ್ ನಮ್ಗೆ ಸಂಬಂಧ ಇರುದಿಲ್ಲ ನಮ್ಗ್ ನೆಮ್ಮದಿ ಇಲ್ಲಲ್ಲ ಈ ತರ ಮಾಡಿದ್ರು ನಾವು ಸುಮ್ನೆ ಇವೆಲ್ಲ ಬೇಕಾದ ಕೆಲಸ ಅದ ನಮೂನು. ಅಲ್ಲ ಸರ್ ಅವ್ನ್ ತಿಳಿಬೇಕಲ್ರಿ ಅವ ದೊಡ್ಡ ಮಾಡಿ ಕೂತ್ರ ಏನ್ ಮಾಡಿ ಈಗ ದೊಡ್ಡ ಕೂತ್ರೆ ಏನಂತ ಹೇಳ್ರಿ ನಿಮ್ ಫ್ಯೂಚರ್ ಯಾವಾಗೂ ಬಂದು ಸಿಗುದಿಲ್ಲ. ಅದೇ ಸರ್ ಅವ ತಪ್ಪ ಮಾಡನ್ರಿ ಅವನ ತಂದ ಗಾಡಿ ತುಂಬಾಕತಾನ. ನಾನ್ ಹಿಂಗ್ ರಿಪೋರ್ಟ್ ಕೊಟ್ಟೆ ನೀವೆಲ್ಲ ಬಾಳ ನಿಯತ್ತಿಂದ ಯಾರು ಇಲ್ಲ ಇಲ್ಲಿ ಯಾರು ನಿಯತ್ತಿಂದ ತಗೊಂಡವ್ರು ಯಾರು ನಿಯತ್ತಿಂದ ಡಿಡಿ ಕಟ್ಕೊಂಡು ಡಬಲ್ ದಮ್ ತುಂಬ ನಿಯತ್ತಿಂದ ಅಂತ ಹಿಂಗ್ ಆಲ್ರೆಡಿ ಮೆಸೇಜ್ ಹೋಗೈತಿ ಕಾಣಪಡುತ್ತೆ ಹಿಂದೆ ಈಗ ಅದ ಮತ್ತು ಅದ ರಿಪೋರ್ಟ್ ಬರೀಬೇಕತ್ ನಾನು ಯಾರು ಏನ್ ನೀವ್ ಏನೋ ಒಂದು ಸೊಸೈಟಿ ಹೆಲ್ಪ್ ಆಗ್ಬೇಕಂತ ಮಾಡೋದು ಹೆಂಗಿದ ಹೆಲ್ಪ್ ಆಗ್ಬೇಕಂತ ಮಾಡ್ಬೇಕಲ್ಲ ಸರ್ ಮತ್ ಸೊಸೈಟಿ ಹೆಲ್ಪ್ ಈಗ ನಾವು ಇಷ್ಟೆಲ್ಲಾ ಕೋಪರೇಷನ್ ಮಾಡ್ಕೊಂಡು ನಾವ್ ಏನೋ ಒಂದ್ ಮಾಡ್ಕೋದ್ರಿ ಮತ್ತೆ ಹಿಂಗ ಅಡ್ಡಸ್ ಕೂತ್ರೆ ಏನ್ ಮಾಡ್ಲ ನಾನು. ಅದೇ ಸರ್ ಇವ್ ಚಂದ್ರು ತಿಳಿಬೇಕಲ್ಲ ಸರ್ ತಾವ ತಪ್ಪು ಮಾಡ್ಯಾನ್ರಿ ನೀವು ಅಲ್ಲೇ ಬಂದ ಅದನ್ನ ಸರಿಪಡಿಸ್ಬೇಕು. ಈಗ ನಾನ್ ಕೇಸ್ ಅಂತ ಹಾಕಿನ ಅವನಿಗೆ ಗಾಡಿ ಒಳಗೆ ತಂದಿದ್ದು ಅಷ್ಟೇ ಕೇಸ್ ಹಾಕಿ ನಾನು ಗಾಡಿ ತುಂಬೆ ಅಂತ ಹೇಳೋದಿಲ್ಲ ನಾನು ತುಂಬೆ ಅಂತ ಹೇಳಿದ್ರೆ ಮತ್ತೆ ಗಾಡಿ ಸೀಸ್ ಮಾಡ್ರಿ ಅಂತ ಹೇಳ್ತಾರ. ಹಿಂಗೈತಿ ಗಾಡಿ ಬಿಟ್ಟು ಕಳ್ಸಿ ಅವನ ಈಗ ನಿನ್ನೆ. ಹೌದೌದ್ರಿ ಮತ್ತೆ ಅವ್ನ್ ಗೊತ್ತಾಗಿಲ್ಲ ಸರ್ ಅಷ್ಟು. ಹಾ ಇಷ್ಟೆಲ್ಲಾ ಅನುಕೂಲ ಮಾಡ್ಕೊಟ್ರ ಮತ್ತೆ ಅವಂಗ ಹೆಂಗ ಇನ್ನೇನ್ ಅನುಕೂಲ ಮಾಡ್ಬೇಕಪ್ಪ. ಈಗ ಇದಕ್ಕೊಂದ್ ದಂಡ ತುಂಬೇಕವ ಈ ಗಾಡಿ ಒಳಗೆ ತಂದಿದಕ್ಕ ಗಾಡಿ ತುಂಬಿ ನನ್ನ ಅಜ್ಞಾನದಿಂದ ನಾ ಮಾಡಿನ ತಪ್ಪ ನನ್ ನಿಮ್ ದಂಡುಲ್ ನೀವ್ ಇದಕ್ಕೆ ಏನ್ ನೀವ್ ದಂಡ ಹಾಕ್ತಿರ ನನ್ನ ನನ್ ಸಹಮತ ಐತೆ ಅಂತೇಳಿ ಅವ್ ಬರ್ಕೊಡ್ಬೇಕಾಗ್ತದ. ಒಂದ್ 5,000 ರೂಪಾಯಿ ದಂಡ ಹಾಕಿ ಬಿಡ್ಬೇಕು ನಮ್ದು 5,000 ಜಾಸ್ತಿ ಹಾಕಂಗಿಲ್ಲ ಸಾಹೇಬ್ ಹೇಳಿದ್ರೆ ಅಷ್ಟು ಹಾಕ್ತಾ ಇದೀನಿ ನಾನು. 5,000 ರೂಪಾಯಿ ದಂಡ ಹಾಕಿದ್ರೆ ತೋರಿಸ್ರಿ ಅದ್ ವೈಲೇಷನ್ ಸೆಕ್ಷನ್ 144 ಪ್ರಕಾರ ರಾದಾರ್ ಇಲ್ಲದೆ ಗಾಡಿ ಒಳಗೆ ಹಾಕಂಗಿಲ್ಲ ಪ್ಲಾಂಟೇಶನ್ ದಾಗ ಅವ್ನ್ ಗಾಡಿ ಹಾಕ್ಯಾನ ಅದ ಒಂದ ವೈಲೇಷನ್ ತೋರಿಸಿ ನಾವ್ ದಂಡ ತಗೊಂಡು ಕಂಪೌಂಡೇಬಲ್ ಕೇಸ್ ಮಾಡಿ ಒಳಗ ಅವ್ನ್ ಉಳ್ಕಿದ್ದೆಲ್ಲ ಅನುಕೂಲ ಮಾಡ್ಕೊಟ್ಟು ಪರ್ಮಿಟ್ ಮಾಡಿ ಅದಕ್ಕೆ ಪರ್ಮಿಟ್ ಕೊಟ್ಟು ಕಳ್ಸ್ಬೇಕು ನನ್ ವಿಚಾರ. ನೀವು ಮತ್ತ ಅದ್ ದೊಡ್ಡ ಮಾಡ್ಕೊಂಡ್ ಹೊಂಟಾನ ಈಗ ಎಮ್ ಎಲ್ ಎ ಅವನು ಅವ್ರ ಯಾರು ಎಮ್ ಎಲ್ ಎ ರಿಪೋರ್ಟ್ ಕಳಿಸ್ತೇನೆ ನಾನು ಅಂತೇನು ಏನ್ ಮಾಡಕ್ ಬರಂಗಿಲ್ಲ ಸರ್. ಒಂದಕ್ಕೆ 10 ಮಾಡಿ ಹೇಳ್ತದ ನೀವು ಅಲ್ಲಿ ಹೋಗಿ ಎಮ್ ಎಲ್ ಕಡೆ ಸರ್ ಒಂದಕ್ಕೆ 10 ಮಾಡಿ ಹೇಳಲಿ ಅವ್ನ ತಪ್ಪ ಒಂದ ಇತ್ತರ ತಪ್ಪ ಐತ್ರಿ. ಈಗ ನಾವ್ ನಮ್ಗೆ ಕೆಲ್ಸ ಜಾಸ್ತಿ ಆಗ್ತಿಲ್ಲ ಇಲ್ಲಿ ಅರ್ಥ ಮಾಡ್ಕೊಂಡು ಖಾಲಿ ಪಕ್ಕ ನೆಮ್ಮದಿ ಹೇಳಲ್ಲ ನಮ್ದು ಇಲ್ಲಿ. ಈಗ ಅವ್ರು ಬಂದ ಅವ್ರ ಯಾರೋ ಒಬ್ರು ರಿಪೋರ್ಟ್ ಬಂದಾಗ ನಂಗ್ ಮತ್ ಬೇರೆ ತರ ಥ್ರೆಟ್ ಕೊಡ್ತಾರ ಹಿಂಗ ಏನ್ರಿ ಏನಾಗ್ತಾ ಇದೆ ಹಂಗ ಹಿಂಗ ಅಂತೇಳಿ. ಹೌದ್ರಿ ಮತ್ತೆ ಅವ್ರು ಮುಗಿಸ್ಕೊಂಡ್ ಬಿಡ್ರಿ ಯಾರು ಸುಮ್ನೆ ಇದನ್ ಮಾಡ್ತಾರೆ ಅಂತ ಹೇಳೋದ್ರಿ ಅವರು ನೀನೆ. ಈಗ ಹೌದ ಈಗ ಇನ್ನೊಬ್ಬ ಯಾವನು ಮೀಡಿಯಾ ಬರ್ತಾನೆ ಇದನ್ನ ಇದನ್ನ ತಿಳ್ಕೊಂಡು ಅವ್ ಯಾವಾಗ ಒಬ್ಬ ಕರ್ತಾನ ಇನ್ನೊಂದೇನೋ ರೆಕಾರ್ಡ್ ಮಾಡ್ಕೋತಾನ. ಹಿಂಗೆಲ್ಲ ಆಗ್ತಾವ ದೊಡ್ಡದಾಕೋತ ಹೋಗ್ತೈತಿ ಹಿಂಗ. ಹೌದೌದು ದೊಡ್ಡದಾಗ ನಿಮ್ಗೆ ಪಾಟೀಲ್ ಅವ್ರಿಗೆ ಹೇಳಕ್ ಹತ್ತಿರ ಅವ್ನು ಚಂದ್ರು ಹೇಳ ಅಂತ ಹೇಳ್ರಿ ಅವ್ನ್ ಪಾಟೀಲ್ ಮತ್ತೆ ಅವ್ರು ಒಂದ ನೋಡ್ರಿ ಪಾಟೀಲ್ ಏನ್ ನಾನ ಏನ್ ನೋಡ್ರಿಪ್ಪ ನಮಗ್ ನೆಮ್ಮದಿಲ್ಲ ನಮ್ ಬ್ಯಾರೆ ಕೆಲ್ಸ ಬೆಳದಾವ ಈಗ ಬತ್ ಇಕ್ಕೊಂಡಿರ್ತೀವಿ ಅಲ್ಲೋಗಿ ಗ್ರೌಂಡ್ ಸೆಲೆಕ್ಷನ್ ಮಾಡ್ಬೇಕು ಈಗ ವಾಚರ್ ಸೆಲೆಕ್ಷನ್ ಐತಲ್ಲೇ. ಹೌದ್ರಿ ನಮ್ ಜಿಲ್ಲೆ ಅವರ ಸಿಕ್ಕಾಪಟ್ಟೆ ಬಂದು ಅಪ್ಲಿಕೇಶನ್ ಹಾಕ್ಯಾರ 6,000 ಹುಡುಗರು ಅಪ್ಲಿಕೇಶನ್ ಹಾಕ್ಯಾರ ಅವ್ರಿಗೆಲ್ಲ ನಾ ಈ ಫಿಸಿಕಲ್ ಫಿಟ್ನೆಸ್ ಅವೆಲ್ಲ ಎಲ್ಲ ಗ್ರೌಂಡ್ ಸೆಲೆಕ್ಷನ್ ಮಾಡಿ ಗುಂಗಾ ಟ್ರೈನಿಂಗ್ ಸೆಂಟರ್ ದಾಗ ಇವೆಲ್ಲ ಮಾಡೋದು ಅದ್ ಬಿಟ್ಕೊಂಡು ನಾ ಇದ್ ಮಾಡ್ಕೊಂಡು ಏನ್ರಿ ಸರ್ ಅವ್ರು ನಮ್ದು ಜವಾಬ್ದಾರಿ ಅದು.
ಇಲ್ಲ ಸರ್, ಅವ್ನ್ ಚಂದ್ರಗ್ ತಿಳಿಬೇಕಲ್ಲ. ಈಗ ಏನ್ ಮಾಡೋದು, ನೀವು ಸ್ವಲ್ಪ ಅವ್ನ್ ಹೇಳ್ರಿ, ನಿಮ್ಮ ಎಲ್ಲರೂ ನೀವು ಹೊಟ್ಟೆ ಅಣ್ಣ ತಬ್ಬರ್ ಇದ್ದಂಗ ಇರ್ತೀರಿ ಇಲ್ಲಿ, ಮುಂದೆ ನಮ್ಗೆ ತ್ರಾಸ ಐತೆ ಅಂತ ಹೇಳ್ರಿ ಅವನಿಗೆ. ಮಾತಾಡ್ತೇವೆ ತಗೋರ್ ಸರ್. ಹಿಂಗಾದ್ರೆ ಸರಿ, ಸುಮ್ ಮುಸ್ಕೊಂತ ಹೇಳ್ರಿ, ಒಂದ್ ಸಣ್ಣ ಏನ್ ದಂಡ ಆಗ್ತಾರ ಐತ್ ಸ್ವಲ್ಪ. ಮತ್ತೀಗ ಅವ್ನ್ ಮತ್ತ ಇದನ್ನ ಬಾಮೂನು ಕೊಡ್ತಾ ಇದ್ದೇವಲ್ಲ ಅವನಿಗೆ, ಅದ ಡಿಡಿ ಒಳಗೆ ನಾವು ಬಾಮೂನು ಕೊಡ್ತಾ ಇದೀವಿ. ಹೌದೌದ್ರಿ. ಮತ್ತ ಇನ್ನೇನ್ ಅನ್ಕೊಂಡ್ ಮಾಡ್ಬೇಕ್ರಿ ನಾನು? ಏನ್ ಹೇಳೋದು ಸರ್, ಅವಾಗ ಚಂದ್ರಗ ನಾ ಮಾತಾಡ್ತೇನೆ ತಗೋರ್ ಸರ್. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.